ಸಣ್ಣ ಕಥೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ದುಬೈನಲ್ಲಿ ದುಬೈ ರಾಜನಿಗೆ ಒಬ್ಬರು ಯಾರೋ ಕೇಳಿದ್ರಂತೆ, ಅಲ್ಲ ಈಗೊಂದು 50 ವರ್ಷದ ಹಿಂದೆ ನಾನು ದುಬೈಗೆ ಬಂದಿದ್ದೆ, 30-40-50 ವರ್ಷದ ಹಿಂದೆ, ಎಲ್ಲಿ ನೋಡಿದ್ರು ಮರಳು, ಕುಡಿಯೋಕೆ ಹನಿ ನೀರಿಲ್ಲ, ಯಾವತ್ತೂ ಮಳೆ ಆಗೋದಿಲ್ಲ. ಆದರೆ ಇವತ್ತು ನಾನು ಬಂದು ನೋಡಿದ್ರೆ ನೀವೆಲ್ಲರೂ ಆಡಿ ಕಾರ್ನಲ್ಲಿ, ಲ್ಯಾಂಬೋರ್ಗಿನಿಯಲ್ಲಿ, ಬೆಂಜ್ನಲ್ಲಿ ಓಡಾಡ್ತಾ ಇದ್ದೀರಲ್ಲ, ಹೇಗೆ ಸಾಧ್ಯ ಆಯಿತು ಅಂತ. ಹಾಗಾದರೆ ನಿಮ್ಮ ಮಕ್ಕಳು ಬಹಳ ಪುಣ್ಯ ಮಾಡಿ ಬಂದಿದ್ದಾರೆ. ಮೋಸ್ಟ್ಲಿ ನೀವು ಈ ಎಲ್ಲ ಕಾರಲ್ಲಿ ಓಡಾಡ್ತಾ ಇದ್ದೀರಾ, ನಾಳೆ ನಿಮ್ಮ ಮಕ್ಕಳು ಸ್ಪೆಷಲ್ ಫ್ಲೈಟ್ ಸ್ವಂತ ತಗೊಂಡು ಓಡಾಡ್ತಾರೆ ಅಂತ ಹೇಳಿದ್ನಂತೆ. ಅದಕ್ಕೆ ಅವನು ದುಬೈ ಸೇಖು, ದುಬೈ ರಾಜ ಹೇಳಿದ್ನಂತೆ, ಇಲ್ಲ ಇಲ್ಲ, ನಾವು ಬಹಳ ಕಷ್ಟ ನೋಡಿದೀವಿ, ಉಸುಕನ್ನ ಬರೀ ನೋಡಿದೀವಿ ನಾವು, ಅದಕ್ಕೆ ನಾವು ಕಷ್ಟಪಟ್ಟು ಬೇರೆಯವ್ರ ತರ ನಾವು ದೊಡ್ಡವರಾಗಬೇಕು ಅಂತ ನಾವು ಲ್ಯಾಂಬರ್ಗಿನಿಯನ್ನ, ಮರ್ಸಿಡಿಸ್ನ, BMWನ ತಗೊಂಡ್ವಿ. ನಮ್ಮ ಮಕ್ಕಳು ಕಷ್ಟ ನೋಡ್ಲಿಲ್ಲ, ಅವರು ಹುಟ್ಟಿದಾಗ್ಲೇನೆ ಇಂಥ ಒಂದು ದೊಡ್ಡ ಗಾಡಿಯಲ್ಲಿ ಓಡಾಡ್ತಾ ಇದ್ದಾರೆ, ಅದಕ್ಕೆ ಅವ್ರಿಗೆ ಕಷ್ಟ ಅನ್ನೋದು ಗೊತ್ತಿಲ್ಲ, ಮತ್ತೆ ಅವರು ಉಸುಕಿನ ಮೇಲೆ ನಡೆಯುವಂತ ಪರಿಸ್ಥಿತಿ ಅವ್ರು ತಗೊಂಡು ಬರ್ತಾರೆ ಅಂತ. ಇತರ ಅರ್ಥ ಏನು ಅಂತಂದ್ರೆ, ಇವತ್ತು ನಮ್ಮ ತಂದೆ ತಾಯಿಗಳು, ನಮ್ಮ ಪಾಲಕರು, ನಾವು ಕಷ್ಟದಲ್ಲಿದ್ದೀವಿ. ನಾವು ಮುಸುರಿ ದಿಕ್ಕಿ ಆದ್ರೂ, ಪಾತ್ರೆ ತೊಳೆದಾಗ್ಲೋ, ಬಟ್ಟೆ ತೊಳೆದಾಗ್ಲೋ, ನಮ್ಮ ಕಷ್ಟ ನಮ್ಮ ಮಕ್ಕಳಿಗೆ ಬರಬಾರ್ದು, ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು ಅಂತ ಹೇಳಿ ತಮ್ಮ ಕಷ್ಟವನ್ನ ಬದಿಗಿಟ್ಟು ನಮ್ಮ ವಿದ್ಯಾಭ್ಯಾಸಕ್ಕೆ, ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ರಾತ್ರಿ ಹಗಲಿ ಕೆಲಸ ಮಾಡಿ ಒಳ್ಳೆ ವಿದ್ಯಾವಂತನಾಗಿ ಮಾಡ್ತಾರೆ. ಆದ್ರೆ ಅದೇ ಬೆಳೆದ ಮೇಲೆ ಆ ಮಕ್ಕಳು, ನಮ್ಮ ತಂದೆ ತಾಯಿ ಯಾವ ಕಷ್ಟದಲ್ಲಿ ನಮ್ಮನ್ನ ಬೆಳೆಸಿದ್ದಾರೆ ಅನ್ನೋದನ್ನ ಮರೆತು ಬಿಟ್ಟು ಎಲ್ಲೋ ಫಾರಿನ್ಗೆ ಹೋಗಿ ನೌಕರಿ ತಗೊಂಡು ತಂದೆ ತಾಯಿಯನ್ನ ಮರೀತಾರೆ. ಹಾಗೆ ನನ್ನ ಮಕ್ಕಳು ಆಗೋದಿಲ್ಲ, ಇಲ್ಲಿ ಕುಳಿತಂತವ್ರು ಹಾಗೆ ಯಾರು ಆಗೋದಿಲ್ವಲ್ಲ, ಆಗ್ತೀರಾ, ಆಗೋದಿಲ್ಲ, ಆಗಲ್ವಲ್ಲ, ಜೋರಾಗಿ ಹೇಳಿ ಮತ್ತೆ, ತಂದೆ ತಾಯಿಯನ್ನ ನೋಡ್ಕೊಳ್ತೀರ ತಾನೇ? ಹಾಗೆ ಒಂದು ಏಡಿ ಇತ್ತಂತೆ. ಏಡಿ, ಏಡಿ ಅಂದ್ರೆ ಗೊತ್ತಲ್ಲ ನಿಮ್ಗೆ, ಸ್ಕ್ರಾಪ್. ಬಹಳ ಎಲ್ಲರಿಗೂ ಬರೀ ಉಪದೇಶ ಮಾಡ್ಕೊಂಡು ಕೂತ್ಕೊಳ್ತಾ ಇತ್ತಂತೆ, ಬೇರೆಯವ್ರಿಗೆ ಬರೀ ಉಪದೇಶ ಮಾಡೋದು. ಆ ಚಿಕ್ಕ ಮರಿ ಒಂದು ಬಂತಂತೆ, ಅದು ಸ್ವಲ್ಪ ಡೊಂಕಾಗಿ ನಡ್ಕೊಂಡು ಹೋಗ್ತಾ ಇತ್ತಂತೆ. ಇದು ದೊಡ್ಡ ಏಡಿ ಹೇಳ್ತಂತೆ, ಏ ಮೂರ್ಖ, ನೆಟ್ಟಿಗೆ ನಡಿಯಪ್ಪ ಅಂತ ಹೇಳ್ತಂತೆ. ಅದು ಪ್ರಯತ್ನ ಮಾಡ್ತಾ ಇತ್ತಂತೆ, ಚಿಕ್ಕ ಏಡಿ ಪ್ರಯತ್ನ ಮಾಡ್ತಾ ಇತ್ತಂತೆ, ನಡಿಯಕ್ ಆಗ್ಲಿಲ್ವಂತೆ. ಅದಕ್ಕೆ ಅದು ನಿಂತ್ಕೊಂಡು ಕೇಳಿ ಕೇಳಿ ನಿಂತ್ಕೊಂಡು, ನೀನ್ ನಡೆ ತೋರಿಸ್ ನನಗೆ, ನಾನು ಹಾಗೆ ನಡೀತೀನಿ ಅಂತಂತೆ. ಈ ದೊಡ್ಡ ಏಡಿ ಅದಕ್ಕಿಂತ ಇನ್ನೂ ಕುಂಟ್ಕೊಂಡು ನಡೀತಾ ಇತ್ತಂತೆ. ಬೇರೆಯವರಿಗೆ ಉಪದೇಶ ಹೇಳೋದು ಬಹಳ ಸುಲಭ, ಅದು ನಮಗೆ ಬಂದಾಗ ಅದರ ಒಂದು ಇದು ನಮಗೆ ಗೊತ್ತಾಗುತ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಿವರ್ತನ್ ಫೌಂಡೇಶನ್ ಹುಬ್ಬಳ್ಳಿ. ಉತ್ತಮವಾದ ಆರೋಗ್ಯಕ್ಕಾಗಿ ಎಲ್ಲಾ ತರಹದ ಶುದ್ಧ ಎಣ್ಣೆಯನ್ನ ಮನೆಯಲ್ಲಿಯೇ ತಯಾರಿಸಿ, ಸೀಡ್ಸ್ ಟು ಆಯಿಲ್ ವಿಶೇಷ ಉಪಕರಣ. ಸಂಪರ್ಕಿಸಿ 9035777338050210238.